ಹೊನ್ನಾವರ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಪ್ರತಿಷ್ಠಾಪಿಸಿದ ಚೌತಿ ಗಣೇಶನ ಎದುರಿಗೆ ವಿನೂತನ ಪ್ರಯತ್ನವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದಲೇ ನಡೆದ ಯಕ್ಷಗಾನ ಪ್ರದರ್ಶನ ಜನಮನವನ್ನು ನರಂಜಿಸಿತು. ಹೊನ್ನಾವರ ಅರಣ್ಯ ಇಲಾಖೆಯವರು ಆಚರಿಸಿದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿಶೇಷವೇನೆಂದರೆ ಮೊಮ್ಮೇಳದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ವೇಷಮಾಡಿ ಅಭಿನಯಿಸುವ ಮೂಲಕ ಕಂಸ ದ್ವಿಗ್ವಿಜಯ ಮತ್ತು ಕಂಸಾವಧಿ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನವನ್ನು ಯಶಸ್ವಿಗೊಳಿಸಿ ಜನ ಮೆಚ್ಚುಗೆಗೆ ಸಾಕ್ಷಿಯಾದರು. ದಿಗ್ವಿಜಯದ ಕಂಸನಾಗಿ ವಾಹನ ಚಾಲಕ ಸೀತಾರಾಮ್ ನಾಯ್ಕ್, ವಧೆಯ ಕಂಸನಾಗಿ ಅರಣ್ಯ ವೀಕ್ಷಕ ಗಣೇಶ್ ನಾಯ್ಕ್, ಮಾಗದನಾಗಿ ವಾಹನ ಚಾಲಕ ಅಜಿತ್ ನಾಯ್ಕ್, ಆಸ್ತಿಯಾಗಿ ಅರಣ್ಯ ವೀಕ್ಷಕ ಶ್ರೀಧರ್ ಭಟ್, ಪ್ರಾಸ್ತಿಯಾಗಿ ಕುಮಾರ್ ಭದ್ರೇಶ್ ಹಾಗೂ ಇನ್ನುಳಿದ ಪ್ರಮುಖ ವೇಷಗಳಲ್ಲಿ ವಿನೋದ್ ಗೌಡ್, ವಾಮನ ನಾಯ್ಕ್, ಬಾಬು ಶೆಟ್ಟಿ, ಗಣಪತಿ ನಾಯ್ಕ್ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಿಗೆ ಪ್ರಾಮಾಣಿಕ ನ್ಯಾಯ ಒದಗಿಸಿದರು. ಇವರಿಗೆ ಪೂರಕವಾಗಿ ಹೆಮ್ಮೇಳದಲ್ಲಿ ಭಾಗವತರಾಗಿ ಗಜಾನನ ನಾಯ್ಕ್, ಕುಜಳ್ಳಿ ಮೃದರಂಗದಲ್ಲಿ ಸೀತಾರಾಮ್ ಆಚಾರ್ಯ, ಕಾಗಲ್ ಚಂಡಿಯಲ್ಲಿ ರಾಮನ್ ಹೆಗಡೆ ಊರ್ಕೇರಿ ಉತ್ತಮವಾಗಿ ಸಹಕಾರ ನೀಡಿದ್ದರು. ಈ ಯಕ್ಷಗಾನ ಪ್ರದರ್ಶನದ ಕಲಾವಿದರಿಗೆ ಮಾರ್ಷಲ್ ಫರ್ನಾಂಡಿಸ್ ತಂಡದವರು ಅರ್ಥಗಾರಿಕೆ ಹಾಗೂ ನೃತ್ಯವನ್ನು ಕಲಿಸಿದ್ದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಉಪ ವಲಯ ಅರಣ್ಯಾಧಿಕಾರಿ ಸುಬ್ರಹ್ಮಣ್ಯ ಗೌಡ ವಂದಿಸಿದರು. ಯಕ್ಷಗಾನ ಪ್ರದರ್ಶನಕ್ಕೂ ಪೂರ್ವದಲ್ಲಿ ಶ್ರೀ ಮುಖ್ಯಪ್ರಾಣ ಭಜನಾ ಮಂಡಳಿ ಹಾಡಗೇರಿ ಇವರಿಂದ ಭಕ್ತಿ ಭಜನಾ ಕಾರ್ಯಕ್ರಮವಿತ್ತು. ಕೇಂದ್ರ ಪ್ಲಸ್ ನ್ಯೂಸ್, ಹೊನ್ನಾವರ.